ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಶ್ಮಿಸ್ ರೆಸಿಪೀಸ್ ಆ್ಯಂಡ್ ಕೂರ್ಗ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ನಾನು ನನ್ನ ಬೇಬಿಗೆ ಯೂಸ್ ಮಾಡೋ ಅಂಥ ಪ್ರಾಡಕ್ಟ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಕೂಡ ಪ್ರೀಮೆಚೂರ್ ಬೇಬಿಗೆ ನಾನು ಫಸ್ಟಿಂದನೂ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೆ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಅದರದ್ದು ರಿವ್ಯೂ ಕೂಡ ಹೇಳ್ತೀನಿ, ನನಗೆ ಯಾವ ಥರ ಅದು ಹೆಲ್ಪ್ ಆಗಿದೆ ಅಂತ ಹೇಳಿ ನಾನು ಹೇಳ್ತೀನಿ. ನಾನು ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಂದರೆ ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ತೋರಿಸೋದಕ್ಕಿಂತ ಬೇರೆಯವ್ರಿಗೆ ಯಾರಿಗಾದರೂ ಅದು ಒಬ್ರಿಗಾದರೂ ಹೆಲ್ಪ್ ಆಗ್ಬೋದು ಅನ್ನೋ ರೀಸನ್ಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನನಗೂ ಕೂಡ ಬೇರೆಯವ್ರು ಸಜೆಸ್ಟ್ ಮಾಡಿ ಈ ಥರ ಗೊತ್ತಾಗಿದ್ದು, ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳಿ ಗೊತ್ತಾಗಿದ್ದು. ಅದರಿಂದ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಂಗೆ ಗೊತ್ತು ಜಾಸ್ತಿ ಜನ ಏನು ನೋಡಲ್ಲ, ಒಂದು 40-50 ಮೆಂಬರ್ಸ್ ಅಷ್ಟೇ ನೋಡೋದು. ಆದರೂ ಪರವಾಗಿಲ್ಲ, ಅಷ್ಟು ಚೆನ್ನಾಗಿ ಗೊತ್ತಾದರೂ ಸಾಕು, ಅದರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಹೆಲ್ಪ್ ಆದರೂ ಕೂಡ ನಮ್ಮ ಖುಷಿನೇ. ಸೊ ನಾನು ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಫಸ್ಟ್ ನಾನು ಸೋಪಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಜಾಸ್ತಿಯಾಗಿ ನನ್ನ ಮಗುಗೆ ಸೆಬಾಮೆಡ್ ಪ್ರಾಡಕ್ಟ್ಸ್ನೇ ಯೂಸ್ ಮಾಡ್ತಾ ಇರೋದು, ಆ್ಯಂಡ್ ಬೈ ಬರ್ತ್ ಕೂಡ ನಾನು ಅದನ್ನೇ ಯೂಸ್ ಮಾಡಿರೋದು. ಫಸ್ಟ್ ನಾವು ಸ್ನಾನಕ್ಕೆ ಯೂಸ್ ಮಾಡೋ ಸೋಪಿಂದ ಸ್ಟಾರ್ಟ್ ಮಾಡೋಣ. ಏನಂತ ಹೇಳಿದ್ರೆ, ನಾವು ನಮ್ಮ ಮಗು ಬರ್ತ್ ಬೈ ಬರ್ತ್ ಎಷ್ಟಿತ್ತು ಅಂದರೆ ಬರೀ 1.3 ಕೆ ಜಿಸ್ ಅಷ್ಟಿತ್ತು. ಹಾಗೆ ನಾವು ಆವಾಗ ಸ್ನಾನ ಮಾಡ್ಸೋಕೆ ಆಗ್ತಿರ್ಲಿಲ್ಲ, ಆಲ್ಮೋಸ್ಟ್ 2 ಕೆ ಜಿ ಆಗೋ ತನಕ ನಾವು ಸ್ನಾನ ಮಾಡಿಸಿಲ್ಲ. 2 ಕೆ ಜಿ ಆದಮೇಲೆ ನಾವು ಯಾವಾಗ ಸ್ನಾನ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವೋ ಆವಾಗಿಂದ ನಾನು ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಯಾಕೆ ಸೆಬಾಮೆಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದೆ ಅಂತ ಹೇಳಿದ್ರೆ, ನಂಗೊಬ್ಬರು ಸಜೆಸ್ಟ್ ಮಾಡಿದ್ರು. ಯಾಕೆಂತಂದರೆ ಅವ್ರಿಗೂ ಕೂಡ ಫಸ್ಟು ಪ್ರೀಮೆಚೂರ್ ಬೇಬಿ ಇತ್ತು, ಆಮೇಲೂ ಪ್ರೀಮೆಚೂರ್ ಬೇಬಿ ಆಗಿತ್ತು. ಸೊ ನನಗೆ ಅವರು ಫಸ್ಟ್ ಆ ಮಗುಗೆ ಏನೇನು ಅವ್ರು ಯೂಸ್ ಮಾಡಿದ್ರು ಅದನ್ನ ನನಗೆ ಸಜೆಸ್ಟ್ ಮಾಡಿದ್ರು. ಹಾಗೆ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಕೂಡ ಅವರು ಕೂಡ ಸೆಬಾಮೆಡ್ ಯೂಸ್ ಮಾಡಿ ಒಳ್ಳೇದು ಅಂತಲೇ ಹೇಳಿದ್ರು. ಯಾಕೆ ಅಂತೇಳಿದ್ರೆ, ಬೇಬಿದು ಅಂದರೆ ಪ್ರೀಮೆಚೂರ್ ಬೇಬೀಸ್ದು ಸ್ಕಿನ್ ತುಂಬಾ ಡೆಲಿಕೇಟ್ ಆಗಿರುತ್ತೆ, ಬಿಕಾಸ್ ಅವ್ರದ್ದು ಸ್ಕಿನ್ ಅಷ್ಟಾಗಿ ಏನು ಡೆವಲಪ್ ಆಗಿರಲ್ಲ. ಅಂದರೆ ಲೈಕ್ ಗ್ರೋತ್ ನಮ್ಮ ನಾರ್ಮಲ್ ಬೇಬೀಸ್ 9 ಮಂತಿಗೆ ಬಾರ್ನ್ ಆಗಿದ್ದ ಬೇಬೀಸ್ ಥರ ಥಿಕ್ನೆಸ್ ಕೂಡ ಇರಲ್ಲ ಸ್ಕಿನ್ನಲ್ಲಿ, ತುಂಬಾ ತಿನ್ನ ಇರುತ್ತೆ. ಹಾಗೆ ತುಂಬಾ ಡೆಲಿಕೇಟೆಡ್ ಆಗಿರುತ್ತೆ, ಬಿಕಾಸ್ ನಾವು ಫೀಲ್ ಮಾಡಿರೋದನ್ನ ನಾನು ಶೇರ್ ಮಾಡ್ಕೊಳ್ತಾ ಇರೋದು. ಅದರಿಂದ ಎಲ್ಲ ಬೇಬಿ ಪ್ರಾಡಕ್ಟ್ಸು ಬೆಸ್ಟೇ, ಬಟ್ ನಾನೇನು ಯೂಸ್ ಮಾಡ್ತಾ ಇದ್ದೀನಿ, ಏನು ಯೂಸ್ ಮಾಡಿದೆ ಅದನ್ನ ನಾನು ನಿಮ್ಮ ಜೊತೆ ಹೇಳ್ತೀನಿ. ಓಕೆ, ನಾನು ಸ್ನಾನ ಮಾಡ್ಸೋಕ್ಕೆ ಯೂಸ್ ಮಾಡಿದಂಥ ಸೋಪ್ ಯಾವುದಂತ ಹೇಳಿದ್ರೆ, ಸೆಬಾಮೆಡ್ ಕ್ಲೆನ್ಸಿಂಗ್ ಬಾರ್ ಅಂತ ಹೇಳಿ ನೀವು ನೋಡ್ಬೋದು, ಈ ಥರ ಇದೆ ಇದು. ಇದನ್ನ ಯೂಸ್ ಮಾಡ್ತಾ ಇದ್ದೆ, ಇದು ತುಂಬಾ ಚೆನ್ನಾಗಿದೆ, ಅಂದರೆ ತುಂಬಾ ಸಾಫ್ಟಾಗಿ ಚೆನ್ನಾಗಿದೆ ಈ ಸೋಪ್ ಇದು. ಆದ್ದರಿಂದ ನಾನು ಈ ಸೋಪ್ನ ಯೂಸ್ ಮಾಡಿದೆ. ಇದು ಆ್ಯಕ್ಚುಲಿ 100 ಗ್ರಾಮ್ ಪ್ಯಾಕಿಗೆ 285 ಏನೋ ಇತ್ತು, ಬಟ್ ಇದು ಆಲ್ಮೋಸ್ಟ್ ಒಂದು 2 ಮಂತ್ಸ್ ಎಲ್ಲ ಬರ್ತಾ ಇತ್ತು ಈ ಸೋಪ್ ಇದು. ನಾನು ಇವಾಗಲೂ ಇದೇ ಸೋಪ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಏನು ಪ್ರಾಬ್ಲಮ್ಸ್ ಏನಿಲ್ಲ, ತುಂಬಾ ಚೆನ್ನಾಗಿತ್ತು. ಅಂದರೆ ಆವಾಗ ಸ್ಕಿನ್ ರ್ಯಾಷಸ್ ಆಗೋದಾಗಲಿ ಆ ಥರದ್ದೆಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ, ಆದ್ದರಿಂದ ಈ ಥರ ಈ ಸೋಪ್ನ ನಾನು ಯೂಸ್ ಮಾಡಿದೆ. ಬಟ್ ನಂಗೆ ಏನು ಆ ಥರ ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ಇದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಏನಂತ ಹೇಳಿದ್ರೆ, ನಾವು ಬರೀ ಸ್ಟೋರಲ್ಲಿ ಹೋಗಿ ಈ ಸೋಪ್ ಕೇಳಿದ್ರೆ, ಸೆಬಾಮೆಡ್ ಅಂತ ಹೇಳಿ ಸೋಪ್ ಕೇಳಿದ್ರೆ, ಅವರು ದೊಡ್ಡವ್ರಿಗೂ ಸೆಬಾಮೆಡ್ ಸೋಪ್ ಇದೆ, ಸೊ ಅದೇನಾದರೂ ಕೊಟ್ಬಿಡ್ತಾರೆ. ಸೊ ನಂಗೆ ತುಂಬ ಸಲ ಥರ ಆಗಿದೆ, ಬೇರೆಯವ್ರನ್ನ ಆ ಸೋಪ್ ಥರ ಕಳಿಸಿದಾಗ ಅವ್ರು ನಂಗೆ ದೊಡ್ಡವ್ರಿಗೆ ಯೂಸ್ ಮಾಡೋಂಥ ಸೋಪ್ ಕೂಡ ತಂದಿದ್ದಾರೆ. ಸೊ ನೀವು ಬೇಬಿ ಸೋಪ್ ಅಂತ ಹೇಳಿ ಮೆನ್ಷನ್ ಮಾಡಿ ಕೇಳಿ, ಅವರು ಈ ಸೋಪ್ನ ಕೊಡ್ತಾರೆ. ಸೋಪ್ ಬಂದು ಇದು. ಬನ್ನಿ ಇವಾಗ ನಾವು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ವಾಶ್ ಮಾಡಲಿಕ್ಕೆ ಕೊಕೋನಟ್ ಆಯಿಲೇ ಯೂಸ್ ಮಾಡಿದ್ದು, ಪ್ಯೂರ್ ಕೊಕೋನಟ್ ಆಯಿಲ್ ಸಿಗ್ತಾ ಇತ್ತು, ಸೊ ಅದನ್ನೇ ಯೂಸ್ ಮಾಡಿರೋದು. ಅದನ್ನೇ ನಾನಿಲ್ಲಿ ಮೆನ್ಷನ್ ಮಾಡಿಲ್ಲ, ಹಾಗೆ ತೋರಿಸಿಲ್ಲ. ಓಕೆ, ನೆಕ್ಸ್ಟ್ ಇವಾಗ ಸ್ನಾನ ಮಾಡಾದಮೇಲೆ ನಾನು ಫೇಸಿಗೆ ಏನು ಕ್ರೀಮ್ ಯೂಸ್ ಮಾಡ್ತಿದ್ದೆ ಅದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಫೇಸಿಗೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು ಬೇಬಿ ಸೆಬಾಮೆಡ್ ಪ್ರೊಟೆಕ್ಟಿವ್ ಫೇಶಿಯಲ್ ಕ್ರೀಮ್ ಅಂತ ಹೇಳಿ. ನೋಡ್ಬೋದು ನೀವು, ಇದಕ್ಕೊಂದು ಕ್ಯಾಪ್ ಕೂಡ ಇರುತ್ತೆ, ಬಟ್ ಇದು ಕ್ಯಾಪ್ ನನ್ನ ಮಗ ಆಟಾಡಿಯಲ್ಲೋ ಎಸ್ಬಿಟ್ಟಿದ್ದಾನೆ. ಈ ಕ್ರೀಮ್ಗಿಂತ ಮುಂಚೆ ನಾನು ಸೆಬಾಮೆಡ್ ಎಕ್ಸ್ಟ್ರಾ ಸಾಫ್ಟ್ ಅಂತ ಒಂದು ಕ್ರೀಮ್ ಬರುತ್ತೆ, ಅದನ್ನು ಯೂಸ್ ಮಾಡ್ತಾ ಇದ್ದೆ. ಅದು ಕೂಡ ಚೆನ್ನಾಗೇ ಇತ್ತು, ಬಟ್ ಅದು ವಿಂಟರಲ್ಲಿ ತುಂಬ ಡ್ರೈ ಅನ್ನಿಸ್ತಿತ್ತು ಸ್ಕಿನ್ಗೆ. ಸೊ ನಾನು ಅದನ್ನ ಚೇಂಜ್ ಮಾಡಿಬಿಟ್ಟು ಸೆಬಾಮೆಡ್ ಪ್ರೊಟೆಕ್ಟಿವ್ ಫೇಶಿಯಲ್ ಕ್ರೀಮ್ ಅಂತ ಇದೆ, ಇದನ್ನ ಯೂಸ್ ಮಾಡ್ತೆ. ಹಾಗೆ ಇದ್ರ ಜೊತೆಗೇ ಇನ್ನೊಂದು ಮಾಮಾ ಅರ್ತದ್ದು ಮಿಲ್ಕಿ ಸಾಫ್ಟ್ ಫೇಸ್ ಕ್ರೀಮ್ ಫಾರ್ ಬೇಬೀಸ್ ಅಂತ ಇದೆ, ಅದು ಕೂಡ ಯೂಸ್ ಮಾಡಿದ್ದೀನಿ. ಬಿಕಾಸ್ ಇದೆರಡೂ ಕೂಡ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು ಸ್ಕಿನ್ನಿಗೆ. ಸೊ ಇದೆರಡನ್ನೂ ನಾನು ಯೂಸ್ ಮಾಡಿದ್ದೀನಿ. ಇದು ಸ್ಕಿನ್ ಡ್ರೈ ಆಗೋಂಥದ್ದೇನು ಇಲ್ಲ. ಫೇಸಿಗೆ ನಾನು ಇದೆರಡು ಎರಡು ಥರದ್ದು ಕ್ರೀಮ್ ಕೂಡ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಕಾಸ್ಟ್ಲಿ ಇದೆ, ಸೊ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಇದನ್ನ ಯೂಸ್ ಮಾಡ್ಬೋದು. ನಾನು ಎರಡು ಕೂಡ ಯೂಸ್ ಮಾಡಿದ್ದೀನಿ, ಎರಡು ಕೂಡ ಚೆನ್ನಾಗೇ ರಿಸಲ್ಟ್ ಕೊಟ್ಟಿದೆ. ಓಕೆ, ಇವಾಗ ಮನೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನಾನಿಲ್ಲಿ ಬಾಡಿ ಲೋಷನ್ ತೋರಿಸ್ತಾ ಇದ್ದೀನಿ. ಸೆಬಾಮೆಡ್ ಬಾಡಿ ಲೋಷನ್ ಅಂತ ಇದೆ, ನೀವು ನೋಡ್ಬೋದು.
ಓಕೆ ಈ ಬಾಡಿ ಲೋಷನ್ನ ನಾನು ಬೈ ಬರ್ತ್ ಇಂದ ಅಂದರೆ ನಾವು ಯಾವಾಗ ಸ್ನಾನ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವಾಗಿಂದ ನಾನು ಲೋಷನ್ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದನು ಇದನ್ನೇ ಯೂಸ್ ಮಾಡ್ತಾ ಇರೋದು ಇದು ಕೂಡ ತುಂಬಾ ಚೆನ್ನಾಗಿದೆ ಸ್ಕಿನ್ ಡ್ರೈ ಆಗೋದಾಗಲಿ ವಿಂಟರಲ್ಲಾಗಲಿ ಏನೂ ಚೇಂಜಸ್ ಇಲ್ಲ ಸೊ ಟೂ ಇಯರ್ಸಿಂದ ಇದನ್ನೇ ಯೂಸ್ ಮಾಡ್ತಿರೋದು ಇದು ಕೂಡ ಚೆನ್ನಾಗೇ ಇದೆ ಇದು 400 ಎಂಎಲ್ ಅದು ಬಾಟಲ್ ಇನ್ನು 200 ಎಂಎಲ್ ಬಾಟಲ್ ಅಲ್ಲ ಸಣ್ಣದು ಬರುತ್ತೆ ಅದು ಸ್ವಲ್ಪ ಕಡಿಮೆ ಇರುತ್ತೆ ಇದಕ್ಕೆ ಎಷ್ಟು ಅಂತ ನನಗೆ ನೆನಪಿಲ್ಲ ಎಲ್ಲ ಕೂಡ ಫಸ್ಟ್ ಕ್ರೈ ಅಥವಾ ಅಮೆಜಾನ್ ಎಲ್ಲದರಲ್ಲೂ ಸಿಗುತ್ತೆ ಇವಾಗ ಮೆಡಿಕಲ್ ಸ್ಟೋರ್ ಅಲ್ಲೂ ಸಿಗುತ್ತೆ ಬಟ್ ಸ್ವಲ್ಪ ಆಫರ್ ಬೇಕು ಅಂತ ಹೇಳಿದ್ರೆ ನಾವು ಅಮೆಜಾನ್ ಅಥವಾ ಫ್ಲಿಪ್‌ಕಾರ್ಟ್ ಅಥವಾ ಯಾವುದು ಫಸ್ಟ್ ಕ್ರೈ ಇದೆಯಲ್ಲ ಅದರಲ್ಲಿ ಆರ್ಡರ್ ಮಾಡ್ಕೋಬಹುದು ನಾನು ಜಾಸ್ತಿಯಾಗಿ ಫಸ್ಟ್ ಕ್ರೈ ಅಲ್ಲೇ ತರಿಸೋದು ಓಕೆ ಬನ್ನಿ ಇವಾಗ ನಾವು ನೆಕ್ಸ್ಟ್ ನೋಡೋಣ ಓಕೆ ನೆಕ್ಸ್ಟ್ ಐಟಂ ಬಂದು ಪೌಡರ್ ನೋಡಬಹುದು ನೀವು ಇಲ್ಲಿ ನಾನು ಪೌಡರ್ ತೋರಿಸ್ತಾ ಇದೀನಿ ಇದು ನಾನು ಇವಾಗ ಯೂಸ್ ಮಾಡ್ತಿರೋಂತದ್ದು ಜಾನ್ಸನ್ಸ್ ಬೇಬಿ ಪೌಡರ್ ಇದಕ್ಕಿಂತ ಮುಂಚೆ ನಾನು ಸೆಬಾಮಿಡ್ ಪೌಡರ್ ಯೂಸ್ ಮಾಡ್ತಾ ಇದ್ದೆ ಅದು ಇವಾಗ ಖಾಲಿ ಆಗಿದೆ ಸೋ ನಾನು ಇವಾಗ ಇದು ಯೂಸ್ ಮಾಡ್ತಾ ಇದೀನಿ ಏನು ಅಂದ್ರೆ ಏನು ಜಾಸ್ತಿ ಪೌಡರ್ ಏನು ಯೂಸ್ ಮಾಡಲ್ಲ ಮುಂಚೆ ಅಂದ್ರೆ ಬಾಡಿಗೆಲ್ಲ ಪೌಡರ್ ಅಪ್ಲೈ ಮಾಡ್ತಾ ಇದ್ದೆ ಅವಾಗ ನಾನು ಸೆಬಾಮಿಡ್ ಯೂಸ್ ಮಾಡ್ತಾ ಇದ್ದೆ ಇವಾಗ ಜಸ್ಟ್ ಬೊಟ್ಟು ಹಾಕಿದ್ರೆ ಮಾತ್ರ ಈ ಪೌಡರ್ ಯೂಸ್ ಮಾಡೋದು ಅದರಿಂದ ಈ ನಾರ್ಮಲ್ ಪೌಡರ್ನೇ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಜಾನ್ಸನ್ಸ್ ಬೇಬಿ ಪೌಡರ್ನೇ ಯೂಸ್ ಮಾಡ್ತಾ ಇದ್ದೀನಿ ಸೆಬಾಮಿಡ್ ಪೌಡರ್ ಕೂಡ ಅದು ಕೂಡ ತುಂಬಾ ಚೆನ್ನಾಗಿದೆ ಅಂದರೆ ಬಿಸ್ಕೇಲೆಲ್ಲ ಹಾಕಿದ್ರೆ ಸ್ವೆಟ್ ಆಗೋದಾಗಲಿ ಆ ಥರ ಏನು ಆಗ್ತಾ ಇರಲಿಲ್ಲ ತುಂಬಾ ಚೆನ್ನಾಗಿತ್ತು ಅದು ಕೂಡ ಓಕೆ ಬನ್ನಿ ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಬಗ್ಗೆ ನೋಡೋಣ ಇವಾಗ ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಬಂದು ಕಾಜಲ್ ಇದು ಇದ್ರ ಮೇಲೆ ಏನು ಬರೆದಿದೆ ಅದೆಲ್ಲ ಹೋಗಿದೆ ಇದು ನ್ಯಾಚುರಲ್ ಬೇಬಿ ಕಾಜಲ್ ಅಂತ ಹೇಳಿ ಆರ್ಗ್ಯಾನಿಕ್ ಬೇಬಿ ಸಾರಿ ನ್ಯಾಚುರಲ್ ಅಲ್ಲ ಆರ್ಗ್ಯಾನಿಕ್ ಬೇಬಿ ಕಾಜಲ್ ಅಂತ ಹೇಳಿ ಬರುತ್ತೆ ಅದು ತೊಗೊಂಡಿದ್ದೆ ನಾನು ಇದು ಕೂಡ ಟೂ ಇಯರ್ಸ್ ಹಿಂದೆ ತೊಗೊಂಡಿರೋದು ಇನ್ನೂ ಇದೆ ಖಾಲಿ ಆಗಿಲ್ಲ ಇದರಿಂದ ಕೂಡ ಏನು ರ್ಯಾಷಸ್ ಆಗಲಿ ಆ ಥರ ಏನೂ ಆಗಿಲ್ಲ ಕೆಲವೊಂದು ಕಾಜಲಲ್ಲಿ ರ್ಯಾಷಸ್ ಎಲ್ಲ ಆಗುತ್ತೆ ಆದರೆ ಇದರಲ್ಲಿ ರ್ಯಾಷಸ್ ಏನೂ ಆಗಿಲ್ಲ ನಾನು ಯಾಕೆ ಇಷ್ಟೊಂದು ನೀವು ಅನ್ಕೋಬೋದು ಇದೆಲ್ಲಾನು ಕಾಸ್ಟ್ಲಿ ಯಾಕೆ ಕಾಸ್ಟ್ಲಿ ಪ್ರಾಡಕ್ಟ್ಸ ಯೂಸ್ ಮಾಡಿದೆ ಅಂತ ಹೇಳೋದಕ್ಕೊಂದು ರೀಸನ್ ಇದೆ ಏನು ಅಂತ ಹೇಳಿದ್ರೆ ಲೈಕ್ ಪ್ರೀಮೆಚ್ಯೂರ್ ಬೇಬೀಸ್ಗೆ ಬೇಗ ರ್ಯಾಷಸ್ ಆಗೋದಾಗಲಿ ಹಾಗೆ ಸಣ್ಣ ಸಣ್ಣ ಇನ್ಫೆಕ್ಷನ್ಸ್ ಆಗೋದಾಗಲಿ ಅದೆಲ್ಲ ಬೇಗ ಆಗುತ್ತೆ ಅಂತ ಹೇಳಿ ಹೇಳಿದರು ಸೊ ನಾನು ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಕಾಸ್ಟ್ಲಿ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಬೇಬಿ ಸೇಫ್ ಆಗಿರುತ್ತಲ್ಲ ಅಂತ ಹೇಳಿ ಇವಾಗ ಕಾಜಲ್ ಆಗಲಿ ಯಾವುದೇ ಆಗಲಿ ನಾನು ಸ್ವಲ್ಪ ಕಾಸ್ಟ್ಲಿದೇ ತೊಗೊಂಡಿದ್ದೆ ಬಟ್ ಇವಾಗ ಒನ್ ಆ್ಯಂಡ್ ಹಾಫ್ ಇಯರ್ ಆದಮೇಲೆ ಅದೇನು ಪ್ರಾಬ್ಲಮ್ ಅಷ್ಟೇನು ಪ್ರಾಬ್ಲಮ್ ಇರಲ್ಲ ಇವಾಗ ನಾವು ನಾರ್ಮಲ್ ಆಗಿ ನಾರ್ಮಲ್ ಪ್ರಾಡಕ್ಟ್ಸ ಯೂಸ್ ಮಾಡ್ಬೋದು ಓಕೆ ಇದು ಬಂದು ಡೈಪರ್ ರ್ಯಾಶ್ ಕ್ರೀಮ್ ಅಂತ ಹೇಳಿ ಇದು ಕೂಡ ಎಲ್ಲರ ಜೊತೆನೂ ಮಸ್ಟ್ ಅನ್ ಶುಡ್ ಇರುತ್ತೆ ಅನ್ಕೊಳ್ತೀನಿ ಇರಬೇಕು ಯಾಕಂತ ಹೇಳಿದ್ರೆ ಬೇಬೀಸ್ಗೆ ನಾವು ಜಾಸ್ತಿಯಾಗಿ ಡೈಪರ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಲ್ವ ಸೊ ಡೈಪರ್ ರ್ಯಾಷಸ್ ಎಲ್ಲ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ನಾವು ಈ ಕ್ರೀಮ್ನ ಅಪ್ಲೈ ಮಾಡಿದ್ರೆ ಬೇಗನೆ ಡೈಪರ್ ರ್ಯಾಷಸ್ ಎಲ್ಲ ಕಡಿಮೆ ಆಗುತ್ತೆ ಇವಾಗ ತೋರಿಸ್ತಿರೋದು ಮಾಮಾಅರ್ತದ್ದು ನಾನು ಇನ್ನೊಂದು ಡರ್ಮಾಡ್ಯೂ ಕೂಡ ಯೂಸ್ ಮಾಡಿದ್ದೀನಿ ಅದು ಕೂಡ ಒಳ್ಳೆ ಪ್ರಾಡಕ್ಟೇ ಅದು ಚೆನ್ನಾಗಿತ್ತು ಓಕೆ ಬನ್ನಿ ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ಓಕೆ ನೆಕ್ಸ್ಟ್ ಪ್ರಾಡಕ್ಟ್ ಏನು ನೋಡ್ತಾ ಇದ್ದೀರಾ ಇದು ಮಾಮಾಅರ್ತದ್ದು ಆ್ಯಂಟಿ ಮಸ್ಕಿಟೋ ಬಾಡಿ ರೋಲ್ ಆನ್ ಅಂತ ಹೇಳಿ ನೋಡ್ಬೋದು ಇದೇನಕ್ಕೆ ನಾನು ಇಟ್ಕೊಂಡಿದ್ದೆ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಸೊಳ್ಳೆ ಎಲ್ಲ ಜಾಸ್ತಿ ಇದೆ ನಾವು ಎಷ್ಟೇ ನೆಟ್ ಎಲ್ಲ ಯೂಸ್ ಮಾಡಿದ್ರು ಕೂಡ ಸೊಳ್ಳೆ ಕಚ್ಚೋದು ಕಚ್ಚೆ ಕಚ್ಚುತ್ತೆ ಅಂದರೆ ಹೊರಗಡೆ ಎಲ್ಲ ಆಟಾಡುವಾಗ ಎಲ್ಲ ಕಚ್ಚೆ ಕಚ್ಚುತ್ತೆ ಸೊ ನಾನು ಇವಾಗ ರೀಸೆಂಟಾಗಿ ತೊಗೊಂಡಿರೋದು ಇದು ಇದನ್ನ ನಾವು ಏನಿಲ್ಲ ಇದು ರೋಲ್ ಆನ್ ಥರ ಜಸ್ಟ್ ಈ ಥರ ರೋಲ್ ಮಾಡಿದ್ರೆ ಆಯಿತು ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದಲ್ವ ಈ ಥರ ಜಸ್ಟ್ ರೋಲ್ ಮಾಡಿದ್ರೆ ಆಯಿತು ಇದಕ್ಕೆ ಫುಲ್ ಬಾಡಿ ಈ ಥರ ರೋಲ್ ಮಾಡಿಬಿಟ್ರೆ ಮಸ್ಕಿಟೋ ಕೂಡ ಬೈಟ್ ಮಾಡಲ್ಲ ಸೊ ಇದು ಮಾಮಾಅರ್ತ್ ಆ್ಯಂಟಿ ಮಸ್ಕಿಟೋ ಬಾಡಿ ರೋಲ್ ಆನ್ ಅಂತ ಇದೆ 100 ರುಪೀಸ್ ಏನೋ ಅಷ್ಟೇ ನೆಕ್ಸ್ಟ್ ಇನ್ನೊಂದು ಮಾಮಾಅರ್ತ್ ಆ್ಯಂಟಿ ಬೈಟ್ ರೋಲ್ ಆನ್ ಅಂತ ಇದೆ ಇದೇನಂತ ಹೇಳಿದ್ರೆ ಇವಾಗ ಮಸ್ಕಿಟೋ ಕಚ್ಚಿಬಿಟ್ಟಿದೆ ಅದರಿಂದ ಒಂದು ಕಜ್ಜಿ ಥರ ಎಲ್ಲ ಬರುತ್ತಲ್ಲ ಒಂದು ಪಿಂಪಲ್ ಥರ ಏನು ಬರುತ್ತೆ ಸೊ ಅದಕ್ಕೆ ಅದ್ರ ಮೇಲೆ ನಾವು ಜಸ್ಟ್ ಅಪ್ಲೈ ಈ ಥರ ಒಂದು ಈ ಥರ ಅಪ್ಲೈ ಮಾಡಿಬಿಟ್ರೆ ಅದು ಬೇಗ ಕಡಿಮೆ ಆಗುತ್ತೆ ಮಕ್ಕಳಿಗೆ ಕಡಿತ ಆಗಲಿ ಏನೂ ಇರಲ್ಲ ಇಚ್ಚಿಂಗ್ನೆಸ್ ಆದರೆ ಏನೂ ಇರಲ್ಲ ಸೊ ಇದು ಕೂಡ ಒಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಓಕೆ ನೆಕ್ಸ್ಟ್ ಬಂದು ಇದು ವಿಕ್ಸ್ ಬೇಬಿ ರಬ್ ಅಂತ ಹೇಳಿ ಏನಂತ ಹೇಳಿದ್ರೆ ಕೋಲ್ಡ್ ಎಲ್ಲ ಆದಾಗ ಇದನ್ನ ಸ್ವಲ್ಪ ನಾವು ಎದೆ ಹತ್ರ ಹಾಕಿದ್ರೆ ತುಂಬಾ ರಿಲೀಫ್ ಅನಿಸುತ್ತೆ ಅವರಿಗೆ ಅಂದರೆ ನೋಸ್ ಎಲ್ಲ ಬ್ಲಾಕ್ ಆದಾಗ ಎಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಇದು ಜಾಸ್ತಿ ಏನು ಇವಾಗ ನಾವೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ಜಾಸ್ತಿ ಕೆಮಿಕಲ್ ಏನಿರಲ್ಲ ಇದು ಬೇಬೀಸ್ಗಂತಲೇ ಹೇಳಿ ಮಾಡಿರೋಂಥದ್ದು ವಿಕ್ಸ್ ಬೇಬಿ ರಬ್ ಅಂತ ಹೇಳಿ ಇದೆ ಇದು ಸ್ಪೆಷಲಿ ಬೇಬೀಸ್ಗಂತಲೇ ಡಿಸೈನ್ ಮಾಡಿರೋಂಥದ್ದು ಜಾಸ್ತಿ ಸ್ಮೆಲ್ ಕೂಡ ಇಲ್ಲ ಮೈಲ್ಡ್ ಆಗಿ ತುಂಬಾ ಪ್ಲೆಸೆಂಟ್ ಆಗಿ ಚೆನ್ನಾಗಿದೆ ಇದು ಕೂಡ ಎಲ್ಲರೂ ಇಟ್ಕೊಂಡಿರಬೇಕು ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ
ಓಕೆ ನೆಕ್ಸ್ಟ್ ಏನು ನೋಡ್ತಾ ಇದ್ದೀರಾ ಇದು ಬಂದು ಬಾಲಾಗ್ರ ತೈಲ ಅಂತ ಹೇಳಿ ಇದೆಲ್ಲರಿಗೂ ಗೊತ್ತಿರುತ್ತೆ ಇದು ಇದೇ ತರ ಬರಲ್ಲ ಬೇರೆ ಬೇರೆ ತರ ಬಾಟಲ್ ಅಲ್ಲಿ ಬರುತ್ತೆ ಅದು ಕೂಡ ಇದು ಫಸ್ಟ್ ಟೈಮ್ ಈ ತರ ಬಾಟಲ್ ಅಲ್ಲಿ ತಗೊಂಡಿರೋದು ಬೇರೆ ಏನು ಹೇಳೋದು ಗ್ಲಾಸ್ ಬಾಟಲ್ ಅಲ್ಲಿ ಬರ್ತಾ ಇತ್ತು ಇದು ಕೂಡ ಎಲ್ಲರ ಜೊತೆನೂ ಇರುತ್ತೆ ಎಲ್ಲರೂ ಇಟ್ಕೊಂಡಿರುವಂತ ಒಂದು ಪ್ರಾಡಕ್ಟ್ ಅಂತಾನೆ ಹೇಳಬಹುದು ಇದು ಬಾಲಾಗ್ರ ತೈಲ ಇದು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ ಅಂತಾನೆ ಹೇಳಬಹುದು ಇದು ಇದು ಮೀಮಿ ಬೇಬಿ ಲಿಕ್ವಿಡ್ ಕ್ಲೆನ್ಸರ್ ಅಂತ ಹೇಳಿ ಇದೇನಕ್ಕೆ ಯೂಸ್ ಮಾಡೋದು ಅಂತ ಹೇಳಿದ್ರೆ ನಾವು ಬೇಬೀಸ್ ಗೆಲ್ಲ ಫೀಡಿಂಗ್ ಬಾಟಲ್ಸ್ ಎಲ್ಲ ಯೂಸ್ ಮಾಡ್ತೀವಿ ಮತ್ತೆ ಫೀಡ್ ಮಾಡ್ಲಿಕ್ಕೆ ಯುಟೆನ್ಸಿಲ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ ಸೋ ಅದನ್ನೆಲ್ಲ ನಾವು ನಾರ್ಮಲ್ ಸೋಪ್ ಅಲ್ಲಿ ವಾಶ್ ಮಾಡೋದಕ್ಕಿಂತ ಈ ತರ ಬೇಬಿ ಕ್ಲೆನ್ಸರ್ ಅಂತಾನೇ ನಮಗೆ ಸಿಗುತ್ತೆ ಅದರಲ್ಲಿ ವಾಶ್ ಮಾಡಿ ಮತ್ತೆ ಸ್ಟೆರಿಲೈಸ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆಯದು ಬಿಕಾಸ್ ಇದು ಮೈಲ್ಡ್ ಏನು ಹೇಳೋದು ಮೈಲ್ಡ್ ಸೋಪ್ ಅಂತಾನೆ ಹೇಳ್ಬೋದು ಇದನ್ನ ಅದರಿಂದ ನಾವು ಇದನ್ನ ಯೂಸ್ ಮಾಡೋದೇ ಬೆಸ್ಟ್ ಅಂತ ಹೇಳಿ ಹೇಳ್ತೀನಿ ಕ್ಲೀನ್ ಮಾಡ್ಲಿಕ್ಕೆ ಇವಾಗ ನಾವು ಬಾಟಲ್ಸ್ ಆಗಿರ್ಬೋದು ಬೇರೆ ಏನಾದರೂ ಕ್ಲೀನ್ ಮಾಡ್ಲಿಕ್ಕೆ ನಾವು ಬೇರೆ ಸೋಪ್ನೆಲ್ಲ ಯೂಸ್ ಮಾಡಿದ್ರೆ ಅದರಲ್ಲಿ ಅದರದ್ದು ಸ್ಮೆಲ್ಲೇ ಹೋಗಲ್ಲ ಬಿಕಾಸ್ ನಾವು ಎಷ್ಟೇ ಸ್ಟೆರಿಲೈಸ್ ಮಾಡಿದ್ರು ಏನೇ ಮಾಡಿದ್ರು ಕೂಡ ಸ್ಮೆಲ್ ಹೋಗಲ್ಲ ಸೊ ಇದರದ್ದು ಸ್ಮೆಲ್ ಮೈಲ್ಡ್ ಆಗಿರುತ್ತೆ ಹಾಗೆ ಜಾಸ್ತಿ ಇದು ಕೆಮಿಕಲ್ಸ್ ಕೂಡ ಇರಲ್ಲ ಅನಿಸುತ್ತೆ ಬೇಗನೆ ಇದು ಕ್ಲೀನ್ ಆಗುತ್ತೆ ಬಾಟಲ್ ಕೂಡ ಅಷ್ಟೇ ಸ್ವಲ್ಪ ಹಾಕೊಂಡ್ರೆ ಕ್ಲೀನ್ ಆಗುತ್ತೆ ಇದು ಇವಾಗ ನಾವು ಬಾಟಲ್ ಎಲ್ಲ ವಾಶ್ ಮಾಡಿ ಆದ್ಮೇಲೆ ಅದನ್ನೆಲ್ಲನೂ ಕೂಡ ಒಂದ್ಸಲ ಸ್ಟೆರಿಲೈಸ್ ಮಾಡ್ಕೋಬೇಕು ಸ್ಟೆರಿಲೈಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಇವಾಗ ಸ್ಟೆರಿಲೈಸ್ ಮಿಷಿನ್ಸ್ ಕೂಡ ಇದೆ ಬಟ್ ನಾವು ಮನೇಲಿ ಹೇಗೆ ಸ್ಟೆರಿಲೈಸ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ಒಂದು ಪಾತ್ರೆಗೆ ನೀರು ಹಾಕಿಬಿಟ್ಟು ಅದನ್ನ ನಾವು ಕುದಿಲಿಕ್ಕಿಟ್ಟು ಅದಕ್ಕೆ ಬಾಟಲ್ಸ್ ಅಥವಾ ನಾವು ಯೂಸ್ ಮಾಡುವಂಥ ಪಾತ್ರೆ ಅದನ್ನೆಲ್ಲ ಹಾಕಿ ಕುದಿಸ್ಕೊಂಡ್ರೆ ಆಯಿತು ಸಾಕು ಅದು ಸ್ಟೆರಿಲೈಸ್ ಆಗುತ್ತೆ ಇಷ್ಟು ಪ್ರಾಡಕ್ಟ್ಸ್ ನಾವು ಡೈಲಿ ಲೈಫಲ್ಲಿ ಬೇಬಿಗೆ ಯೂಸ್ ಮಾಡುವಂಥ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇನ್ನು ಉಳಿದಂತೆ ಬೇರೆ ಯಾವುದಾದ್ರೂ ಲೈಕ್ ಸಿರಪ್ ಆಗಿರ್ಬೋದು ಆ ಥರದ್ದೆಲ್ಲ ನಾವು ಡಾಕ್ಟರ್ ಕನ್ಸಲ್ಟ್ ಮಾಡೇ ತೊಗೋಬೇಕು ಈ ವಿಡಿಯೋದಲ್ಲಿ ತೋರಿಸಿದಂಥ ಪ್ರಾಡಕ್ಟ್ಸ್ ಯಾವುದು ಕೂಡ ಸ್ಪಾನ್ಸರ್ಡ್ ಪ್ರಾಡಕ್ಟ್ಸ್ ಅಲ್ಲ ನಾನೇ ದುಡ್ಡು ಕೊಟ್ಟು ತೊಗೊಂಡು ಯೂಸ್ ಮಾಡ್ತಿರೋಂಥ ಪ್ರಾಡಕ್ಟ್ಸ್ ಇದು ಇದು ಆಲ್ಮೋಸ್ಟ್ ನಾನು 2 ಇಯರ್ಸ್ ಇಂದನೂ ಯೂಸ್ ಮಾಡ್ತಿರೋಂಥ ಪ್ರಾಡಕ್ಟ್ಸ್ ಇದು ಅದರಿಂದ ನಾನು ಇದರ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಸೊ ನಾನಿವಾಗ ಈ ವಿಡಿಯೋನ ಮಾಡಿದೆ ಏನಂತ ಹೇಳಿದ್ರೆ ಇವಾಗ ನಾನು ಪ್ರೀಮೆಚ್ಯೂರ್ ಬೇಬಿಗೇನೆ ಇದನ್ನ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಏನು ಇಶ್ಯೂ ಆಗಿಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಬೇಬಿಸ್ಗೆ ಕೂಡ ನಾವು ಯೂಸ್ ಮಾಡ್ಬೋದು ಆದ್ರಿಂದ ನಾನು ಈ ವಿಡಿಯೋನ ಹಾಕ್ತಾ ಇದ್ದೀನಿ ನಾನು ಕೆಲವೊಂದು ಪ್ರಾಡಕ್ಟ್ಸ್ ಇರ್ಬೋದು ಅಂದರೆ ಲೈಕ್ ಸೋಪ್ ಇರ್ಬೋದು ಕ್ರೀಮ್ ಇರ್ಬೋದು ಲೋಷನ್ ಇರ್ಬೋದು ಇದೆಲ್ಲನೂ ಕೂಡ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕೇಳಿನೇ ಯೂಸ್ ಮಾಡಿರೋಂಥದ್ದು ಉಳ್ದಂತೆ ಈ ಕ್ಲೆನ್ಸರ್ ಆಗಿರ್ಬೋದು ಬಾಡಿ ರೋಲ್ ಆನ್ಸ್ ತೋರಿಸಿದ್ನಲ್ಲ ಅದು ಮತ್ತೆ ಬಾಡಿ ರೋಲ್ ಆನ್ಸ್ ಆಗಿರ್ಬೋದು ಕ್ಲೆನ್ಸರ್ ಆಗಿರ್ಬೋದು ವಿಕ್ಸ್ ಆಗಿರ್ಬೋದು ಇದೆಲ್ಲ ನಾವು ಓನಾಗಿ ತೊಗೊಂಡಿರುವಂಥದ್ದೇ ಓನಾಗಿ ತೊಗೊಂಡು ಯೂಸ್ ಮಾಡಿ ನೋಡಿರೋಂಥದ್ದು ಓಕೆ ಫ್ರೆಂಡ್ಸ್ ಇಷ್ಟೊತ್ತು ನಾನು ನನ್ನ ಪ್ರೀಮೆಚ್ಯೂರ್ ಬೇಬಿಗೆ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಬಗ್ಗೆ ನೋಡಿದ್ರಲ್ಲ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಮರೆಯದೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಪ್ರೀಮೆಚ್ಯೂರ್ ಬೇಬೀಸ್ ಇದ್ದರೆ ದಯವಿಟ್ಟು ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತು ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ